ಸಾಯಿ ಪಲ್ಲವಿ ದಕ್ಷಿಣ ಭಾರತದ ಸಿನಿಮಾದ ಸಿಂಪಲ್ ಹುಡುಗಿ ಅಂತಲೇ ಹೇಳ್ಬೋದು. ಆದರೆ ಇವರು ಒಂದು ಇವಾಗ ವಿವಾದಕ್ಕೆ ಸಿಲುಕಿದ್ದಾರೆ. ದಕ್ಷಿಣದ ಖ್ಯಾತ ತಾರೆ ಸಾಯಿ ಪಲ್ಲವಿ ಮತ್ತು ರಾಣಾ ದೇವಪಟ್ಟಿ ಕಾಂಬಿನೇಷನ್ನ ತೆಲುಗು ಸಿನಿಮಾ ವಿರಾಟಪರಮ ಕೂಡ ನಿನ್ನೆ ತಾನೇ ರಿಲೀಸ್ ಆಗಿದೆ. ಆದರೆ ಈ ಚಿತ್ರಕ್ಕೆ ಬಾಯ್ಕಟ್ ಎಂದು ಹೇಳಲಾಗುತ್ತಿದೆ. ಹೌದು, ಏಕೆ ಎಂದರೆ ಹಿಂದೂ ಪರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಬೆಂಬಲಿಸುತ್ತಿವೆ. ಈ ಸಿನಿಮಾ ಬಾಯ್ಕಟ್ ಮಾಡುವುದಕ್ಕೆ ಕಾರಣ ಏನು? ಸಿನಿಮಾದ ಕಂಟೆಂಟ್ ಅಲ್ಲ, ಬದಲಿಗೆ ಈ ಚಿತ್ರದಲ್ಲಿ ನಟಿಸಿದ ನಾಯಕಿ ಸಾಯಿ ಪಲ್ಲವಿ ಅವರ ಹೇಳಿಕೆ. ಮಾಧ್ಯಮವೊಂದರ ಸಂದರ್ಶನದಲ್ಲಿ ಅವರು ಮಾತನಾಡುತ್ತಾ, ಕಾಶ್ಮೀರದಲ್ಲಿ ನಡೆದ ಪಂಡಿತರ ನರಮೇಧ ಮತ್ತು ಲಾಕ್ಡೌನ್ ವೇಳೆಯಲ್ಲಿ ಗೋವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಮುಸ್ಲಿಂ ವ್ಯಕ್ತಿಯೊಬ್ಬನ ಮೇಲೆ ಜೈ ಶ್ರೀರಾಮ್ ಎಂದು ಕೂಗುತ್ತಾ ಮಾಡಿದ ಹತ್ಯೆ ಎರಡೂ ಒಂದೇ. ಇವರು ಏನು ಹೇಳಿದ್ದಾರೆ ಅಂದರೆ, ಕಾಶ್ಮೀರದಲ್ಲಿ ನಡೆದ ಪಂಡಿತರ ಹತ್ಯೆ ಮತ್ತು ಗೋವನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಜೈ ಶ್ರೀರಾಮ್ ಎಂದು ಅವರಲ್ಲಿ ಹೇಳಿಸಿರುವುದು ಎರಡು ಒಂದೇ ಅಂತ ಸಾಯಿ ಪಲ್ಲವಿಯವರು ಹೇಳುತ್ತಿದ್ದಾರೆ. ಈ ಹೇಳಿಕೆಯೇ ಸಿನಿಮಾ ಬಾಯ್ಕಟ್ಗೆ ಕಾರಣವಾಗಿದೆ. ನಾನು ಸಮಾಜದ ಕನಸು ಕಂಡಿರೋ ಹುಡುಗಿ. ನಾನು ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡುವುದಿಲ್ಲ. ಜಾತಿ ಧರ್ಮಗಳ ಬಡಿದಾಟಕ್ಕೂ ನಾನು ಸಿದ್ಧಳಿಲ್ಲ. ನಾನು ಏಕತೆಯನ್ನು ಒಪ್ಪಿಕೊಳ್ಳುವ ಹುಡುಗಿ. ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದಲೇ ಬದುಕಬೇಕು. ಧರ್ಮಗಳ ಕಚ್ಚಾಟ ಏಕೆ? ಯಾರದ್ದೋ ಲಾಭಕ್ಕಾಗಿ ಆಗುತ್ತಿರುವ ದಾಳಿ ಇದು ಅಂತ ನನಗೆ ಅನಿಸುತ್ತಿದೆ ಎಂದು ಸಾಯಿ ಪಲ್ಲವಿಯವರು ಮಾತನಾಡಿದ್ದಾರೆ. ಇವರ ಮಾತಿಗೆ ಕೆಲವೊಬ್ಬರು ಮೆಚ್ಚುಗೆ ಪಡಿಸಿದ್ದರೆ ಕೆಲವೊಬ್ಬರು ಇದನ್ನು ವಿರೋಧ ಮಾಡಿದ್ದಾರೆ. ಇದು ಫ್ರೆಂಡ್ಸ್ ನಮ್ಮ ಸಾಯಿ ಪಲ್ಲವಿಯವರು ಮಾಡಿರುವ ಎಡವಟ್ಟು. ಕೆಲವರಿಗೆ ಇದು ಎಡವಟ್ಟು ಆಗಿರ್ಬೋದು, ಇಲ್ಲ ಕೆಲವರಿಗೆ ಇದು ಸರಿ ಅಂತಲೂ ಒಪ್ಪಿಕೊಳ್ಳುತ್ತಿದ್ದಾರೆ. ನಿಮಗೆ ಏನಂತ ಅನಿಸುತ್ತೆ ಫ್ರೆಂಡ್ಸ್? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.